ಎಂಟನೇ ತರಗತಿ ಕನ್ನಡ ತರಗತಿ ಕ್ಲಾಸ್ಗೆ ನಿಮಗೆ ಸ್ವಾಗತ ಅನ್ನಿಸ್ತೇನೆ. ಕಳೆದ ತರಗತಿಯಲ್ಲಿ ನಾವು ವೀನಾ ಬ್ಲಡ್ ಬ್ಯಾಂಕ್ಗೆ ಹೋದ್ರು, ಅಲ್ಲಿ ಅವರಿಗೆ ಬ್ಲಡ್ ಸಿಗಲಿಲ್ಲ, ಮತ್ತೆ ವಾಪಸ್ಸು ಹಾಸ್ಪಿಟಲ್ಗೆ ಬಂದರು. ಅಷ್ಟೊತ್ತಿಗೆ ಡಾಕ್ಟರು ಬ್ಲಡ್ ಸಿಕ್ಕಿದೆ, ಏನು ತೊಂದರೆ ಇಲ್ಲ, ಟೆನ್ಷನ್ ಮಾಡ್ಕೊಡ್ಬೇಡ ಅಂತ ಹೇಳಿದ್ರು. ಸೊ ಇಲ್ಲಿವರೆಗೆ ನಾನು ಪಾಠ ಮಾಡಿದೆ. ಸೊ ಈಗ ಬ್ಲಡ್ ಎಲ್ಲಿಂದ ಸಿಕ್ತು, ಹೇಗೆ ಡಾಕ್ಟರ್ ಅರೇಂಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇರುತ್ತೆ ಪುಸ್ತಕ ತೆಗೆಯಿರಿ, ಪೇಜ್ ನಂಬರ್ 34-34, ಪೆನ್ಸಿಲ್ ಕೈ ಇಟ್ಕೊಳ್ಳಿ. ವೀಣಾನ ತಂದೆ ಶ್ರೀನಿವಾಸ ರಾಘವಾಚಾರ್ಯ ಶ್ರೋತ್ರಿಯರು. ಹಣೆಯಲ್ಲಿ ತಿರುನಾಮ, ಮೇಲ್ಕೋಟೆ, ಕಚ್ಚೆ ಪಂಚೆ, ಜುಟ್ಟು, ಮಹಾರಾಜರು ಹೊದಿಸಿದ ಶಾಲು, ಇವರ ಮಾಮೂಲು ಉಡುಪು, ಎರಡು ಕೈಯಲ್ಲಿ ಒಟ್ಟು ಎರಡು ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದರು. ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುಗಡೆದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರಬಾಗಿ ನಮಸ್ಕರಿಸುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಮನೆಯಲ್ಲಿ ಹೆಂಡತಿ ಆಂಡಾಳಮ್ಮ, ಮಗಳು ವೀಣಾ ಜೊತೆಗೆ ಮನೆ ಆಳು ಸಿದ್ದಂಗು ಇದ್ದಾರೆ. ಸಿದ್ದಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಕರೆದಾಗ ಬಂದು ಕೈಕಟ್ಟಿ ಬಾಗಿ ನಿಲ್ಲುತ್ತಾನೆ. ಥ್ರೂಔಟ್ ದೇರ್ ಸೇರ್ ವೀಣಾ ತಂದೆ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲು ಹೇಗೆ ಕಾಣಿಸ್ತಾ ಇದ್ದಾರೆ ಅವರು, ಅವರ ಹೆಸರೇನು ಅನ್ನೋದ್ರ ಬಗ್ಗೆ ಚಿತ್ರದಲ್ಲಿ ನೋಡಿ. ಅವರು ಶ್ರೀನಿವಾಸ ರಾಘವಾಚಾರ್ಯ ಶ್ರೋತ್ರಿಗಳು. ಅವರ ಹೆಸರು ಹಣೆಯಲ್ಲಿ ತಿರುನಾಮ, ಹಣೆ ಅಂದ್ರೆ ಏನು, ಫೋರ್ ಹೆಡ್, ಒಂದು ನಾಮ ಹಾಕೊಂಡಿದ್ದಾರೆ. ಕಚ್ಚೆ ಪಂಚೆ, ದ ಡ್ರೆಸ್ಸಿಂಗ್ ವೇ ಇಸ್ ಏನ್ ಸ್ವಲ್ಪ ದಟ್ ಡ್ರೆಸ್ ಇಸ್ ಎ ಕಚ್ಚೆ ಪಂಚೆ. ಜುಟ್ಟು ದ ಏಚ್ ಹ್ಯಾಸ್, ಓಕೆ. ಶಾಲು, ಶಾಲ್ ದ ಸೇಮ್ ಯು ಸೇ, ದಿಸ್ ಇಸ್ ಅ ಡ್ರೆಸ್ಸಿಂಗ್ ಕೋಟ್, ಎವ್ರಿ ಡೇ ಯು ವಿಲ್ ಡ್ರೆಸ್ ಅಪ್ ಲೈಕ್ ದಿಸ್. ಉಡುಪು ಅಂದ್ರೆ ಡ್ರೆಸ್, ಮಾಮೂಲಿ ಮೀನ್ಸ್ ಆಸ್ ಯೂಶುವಲ್. ಎರಡು ಕೈಯಲ್ಲಿ ಎರಡು ಒಟ್ಟು ಎಂಟು ಉಂಗುರಗಳು, ಇನ್ ದ ಹ್ಯಾಂಡ್ ಫಿಂಗರ್ ರಿಂಗ್ಸ್ ಇಟ್ ಪುಟ್ 8 ಫಿಂಗರ್ ರಿಂಗ್ಸ್, ಉಂಗುರ ಮೀನ್ಸ್ ಫಿಂಗರ್ ರಿಂಗ್ಸ್. ಕತ್ತಿನಲ್ಲಿ ನೆಕ್ ಹುಲಿ ಉಗುರಿನ, ಹುಲಿ ಉಗುರಿನ ಪದಕವನ್ನು, ಪದಕ ಅಂದ್ರೆ ಡಾಲರ್, ವಿಚ್ ಇಸ್ ಮೇಡ್ ಆಫ್ ಲಯನ್ ನೇಮ್, ಓಕೆ. ಅಂಡ್ ಯು ಓನ್ ಒನ್ ಸಿಂಗಲ್ ಇಯರ್. This is the dress code of Srinivasa Raghavacharya Shrotri, okay, Veena father. So people used to call Veda Brahma, before his name they call Veda Brahma, they will join this along with his name and people used to call. Samskrita vidvamsarige, Samskrita Sanskrit, vidvamsa and the scholar, Shravana Masa. Like this month, you know, festive month, this one, like how Ramzan old day is very important, every day you keep fast, no, like that. Shravana Masa for Hindus, it is a festive month. In this month he will be having much work, he is busy in that. In what he is busy? Used to give upanyasa. Upanyasa and the lecture about the religion. Okay? Avarana kandavarana, those who see him, they feel like that as they have seen the God. Because he used to preach and tell about the religious, the holy books and all. No? So they have lots of respect. So they used to bend their head. Shirabhagi means bend their head. Namaskarisuttara means showing regards. ಮಣಿಮಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಮಣಿಮಂತಿಕೆ ಅಂತ ಹೇಳಿದ್ರೆ ಇಯರ್ ಫಾಲೋಯಿಂಗ್ ದ ರಿಲಿಜಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಂಪ್ಲೀಟ್ಲಿ ಅಂಡ್ ವೆರಿ ಕ್ಲೀನ್ ಅಂಡ್ ಚೆಕಿಂಗ್ ಅಬೌಟ್ ದ ಪೀಪಲ್ ಹ್ಯಾವ್ ಇನ್ ದ ಸೊಸೈಟಿ, ನೋ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಆಲ್ ದಟ್. ಸೊ ನಾಟ್ ಹ್ಯಾವಿಂಗ್ ಕಾಂಟ್ಯಾಕ್ಟ್ ವಿತ್ ದ ಲೋವರ್ ಕಾಸ್ಟ್ ಪೀಪಲ್. So these are completely following people are called Madhivantike. Sampradaya Rakta Gatavagi Bhandide. Blood
Luckily, it has got that tradition that following this all rituals. So he was some program was there in Bombay. Yado karyakrama, karyakrama and the program. So Teralidare means went. He went to Bombay to conduct some program. Maniyalli endati Andalamma, wife name is Andalamma. Veena daughter name. So along with them one Aalu, Aalu andre one servant was there. His name is Sidri. Okay, what is the wife name? Andalamma. What is the daughter name? Veena. What is the servant name? Sidlingu. Sidlingu gagi maniya imbagadalli ondu kotidi ide. Outside one room they are given to Sidlingu. So whenever they call him, he will come and stand. Kai katti baggi nilutane. Kai katti andre he will fold the hand and he will bend his head and he will stand. So that's the posture of that, because he is a servant, no? He will be very obedient to the family members. So let us go to the next paragraph. Indu belige maamulinante andalamma addadi baralu nadedaru. Pratidina ardha gante walk maadabekendu doctor ra salahe. Adarante hoguvaga indininda banda hasu avarannu bilisitu. Andalamma mundugade idda choopada kallina mele biddaru. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು. ಕಂಡವರು ಬಂದು ತಿಳಿಸಿದಾಗ ವೀನಾ ಮನೆ ಆಳು ಸಿದ್ಲಿಂಗು ಜೊತೆ ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರ್ತಂದರು. ಡಾಕ್ಟರ್ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು. ಓಕೆ, ವಾಟ್ ಹ್ಯಾಪನ್ ಹಿಯರ್? ಆಸ್ ಯೂಶುವಲ್ ಶಿ ವೆಂಟ್ ಫಾರ್ ವಾಕ್. ಹೂ ಅಂಡಾಡಮ್ಮ ಅಡ್ಡಾಡಿ ಬರಲು ಅಂದ್ರೆ ಜಸ್ಟ್ ಲೈಕ್ ಅ ವಾಕ್ ಅಂಡ್ ಕಮ್, ಬಿಕಾಸ್ ಡಾಕ್ಟರ್ ಟೋಲ್ಡ್ ಹರ್ ಟು ಗೋ ಹಾಫ್ ಅನ್ ಅವರ್ ಟು ವಾಕ್. So according to the doctor's suggestion, she went. Salahe means suggestion. Adarante hoguvaga, when she was walking, on the back side, hasu, cow, it's come. Hasu nilda avu enu madu kelage bidu, she fell down. Alli enaitu, ondu choopada, sharpada, ondu stone ittu. Adar mele bidu, avalige enaitu raktasrava aitu. Raktasrava andre blood was flowing. So idrinda enaitu, echara tappidalu. Conscious, she lost her conscious because of heavy flowing blood. So those who saw that one, they gave information to Veena. So Veena and Sidlingu along these two came to the spot where Andalamma fallen down. Auto ilidu avaranu aspatrege karthadu. She came in auto to the hospital. ಸೊ ಡಾಕ್ಟರ್ ಏನ್ ಮಾಡಿದ್ರು, ಅವ್ರ ಕಂಡೀಷನ್ ಅನ್ನು ನೋಡಿ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಅಂತ ಹೇಳಿದ್ರು. ಐ ಟೋಲ್ಡ್ ಯು ಅಬೌಟ್ ದ ಬ್ಲಡ್ ಗ್ರೂಪ್. ದೇರ್ ಆರ್ 20 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಅಂದ್ರೆ ದಟ್ 20 ಟೈಪ್ ಬ್ಲಡ್ ಗ್ರೂಪ್ ಡಿವೈಡೆಡ್ ಇಂಟು ಫೋರ್. ಆಲ್ರೆಡಿ ಟೋಲ್ಡ್ ಯು ಎ ಬಿ ಎ ಒನ್ ಗ್ರೂಪ್, ಬಿ ಒನ್ ಗ್ರೂಪ್, ದೆನ್ ಎ ಬಿ ಒನ್ ಗ್ರೂಪ್ ಅಂಡ್ ದೆನ್ ಅದರ್ ಒನ್ ಓ ಗ್ರೂಪ್. ಓಕೆ, ನೌ ವಿಚ್ ಬ್ಲಡ್ ಗ್ರೂಪ್ ದೇ ವಾಂಟ್? ಓ ನೆಗೆಟಿವ್ ಬೇಕಂತ. ವೀನಾ ಕಡೆ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿಬ್ಲಿಂಗು ಡಾಕ್ಟರ್ ಅನ್ನು ಕೇಳಿದ. ಬುದ್ಧಿ ತಾವೇನು ಅಂದ್ಕೊಳ್ದೆ ಹೋದ್ರೆ ಒಂದು ಮಾತು, ನನ್ನ ಪರೀಕ್ಷೆ ಮಾಡಿ, ಆಗೋದಾದ್ರೆ ನನ್ನ ಬ್ಲಡ್ ತಗೊಳ್ಳಿ. ಆದ್ರೆ ಅನುಮಾನಿಸಿದ ಡಾಕ್ಟರ್, ಆದ್ರೆ ಏನು ಬುದ್ಧಿ, ನಾನು ಅವ್ರ ಮನೆಯಲ್ಲಿ ಇರೋ ಆಳು, ಅವರು ಶಾಲೆ ದೊಡ್ಡವರು, ತುಂಬಾ ಮಡಿ ಮಾಡುವರು, ನಾನು ಮಂಕ ಬುದ್ಧಿ ಅಲ್ಲದೆ ನಾನು ಮಾಂಸ ತಿನ್ನೋನು, ನನ್ನ ರಕ್ತ ಕೊಡಬಾರ್ದಲ್ವ ಬುದ್ಧಿ? ನೋಡಪ್ಪ, ಬದುಕೋಕೆ ಬೇಕಾಗಿರೋದು ರಕ್ತ. ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದು ಬರಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ. ಟು ವಾಟ್ ಹ್ಯಾಪನ್ ಇಯರ್? ವೀನಾ ಶಿ ವೆಂಟ್ ಇನ್ ಆಟೋ ಟು ಬ್ರಿಂಗ್ ದ ಬ್ಲಡ್. From where she will bring the blood? From the blood bank. I told you the, I showed you the pictures all in the last video. Okay? So what happened? Sidlingu was remaining alone in the hospital. So he went to the doctor. Buddhi andre, we are respecting people, respect a sir, we say, no? Like that Buddhi. Okay? Some, they say Swami also. So he went to the doctor. If you don't mind, I want to say one thing. Antukolde hodre means if you don't mind. One maatu andre, I wanted to say one thing. Nanna parikshe maadi, test me.
So what they want to test? Which blood group he has it, okay? You also children, you should get it tested which group you belongs to. Why to test and keep ourselves? If in emergency case, if you wanted to give blood to somebody else, otherwise, you, if you want to take someone else's blood, so each other, mutual exchange, we must know which group we belongs to. So you have to test and keep. In emergency, it will be useful. Okay? So ಅದಕ್ಕೆ ಡಾಕ್ಟರ್ ಹತ್ರ ಏನ್ ಮಾಡ್ದ ಬ್ಲಡ್ ತಗೊಳ್ಳಿ ಅಂತ ಒಂದು ಡೌಟ್ ಆಗಿ ಆದ್ರೆ ಡಾಕ್ಟ್ರೇ ಬಟ್ ಅಂತ ಏನೋ ಹೇಳಕ್ ಹೋದ. ಸೊ ದೆನ್ ಈ ಟೋಲ್ಡ್ ದಟ್ ಒನ್ ಸಿಬ್ಬದಿ, ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಅವಳು ಅಣ್ಣ ಸರ್ವೆಂಟ್, ದೇ ಆರ್ ವೆರಿ ಬಿಗ್ ಶಾಟ್, ಶಾನೆ ದೊಡ್ಡವರು ಅಂದ್ರೆ ವೆರಿ ಬಿಗ್ ಶಾಟ್ಸ್ ಅಂಡ್ ತುಂಬಾ ಮಡಿ ಮಾಡೋರು. ಐ ಟೋಲ್ಡ್ ಯು ಅಬೌಟ್ ದ ಮಡಿ, ರೈಟ್? ಕ್ಯಾಸ್ಟಿಸಮ್ ಫಾಲೋಯಿಂಗ್ ದಟ್ ಒನ್, ದೇ ಆರ್ ನಾಟ್ ಗೋಯಿಂಗ್ ಟು ಟಚ್ ದ ಪೀಪಲ್ ಹೂ ಆರ್ ಲೋ ಕಾಸ್ಟ್ ಸರ್ವೆಂಟ್ಸ್, ಓಕೆ, ದೇ ಡೋಂಟ್ ಗಿವ್ ಎನಿ ಕೈಂಡ್ ಆಫ್ ಕಾಂಟ್ಯಾಕ್ಟ್ ವಿತ್ ದಮ್. ಸೊ ಈ ಸಲ ನಮ್ಮ ಆಳ್ವಾಣಿ ಮನ್ಕೋಬಹುದು, ದೇ ಆರ್ ನಾಟ್ ಸೋ ಶಾರ್ಪ್ ಮೈಂಡೆಡ್ ಆ್ಯಂಡ್ ದೇ ಆರ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್. ಓಕೆ, ನಾನು ಮಾಂಸ ತಿನ್ನೋ, ಮಾಂಸ ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್ ಅಂತ. ಓಕೆ, ಮೀಟ್ ಮಾಂಸ ಆ್ಯಕ್ಚುಲಿ, ಓಕೆ, ತಿನ್ನೋನು, ಬಟ್ ದೇ ಡೋಂಟ್ ಈಟ್. ನೋ, ಇಫ್ ಐ ಗಿವ್ ದ ಬ್ರೆಡ್ ಐ ಶುಡ್ ನಾಟ್ ಗಿವ್, ನೋ, ಬಟ್ ನೌ ಇಟ್ ಈಸ್ ದ ಲೈಫ್ ರಿಸ್ಕ್ ಫಾರ್ ದ ಓನರ್, ಇಸ್ಟ್ ಇಟ್? ಸೊ ದಟ್ ಈ ಮೇಡ್ ಇಸ್ ಮೈಂಡ್, ಐ ವಿಲ್ ಗಿವ್ ದ ಬ್ರೆಡ್ ಬಟ್ ಡೋಂಟ್ ಟೆಲ್ ಟು ಎನಿ ಒನ್.